ಹಲೋ ಫ್ರೆಂಡ್ಸ್, ನೋಡಿ ಇವತ್ತು ಮೊಸರುಳ್ಳಿ ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ ನಾನು. ಫಸ್ಟ್ ಒಂದಷ್ಟು ಅಗಲ ತೆಂಗಿನಕಾಯಿ ಮತ್ತು ಒಂದು ಸ್ವಲ್ಪ ಮೆಣಸು, ಒಂದು 4-5 ಬೆಳ್ಳುಳ್ಳಿ, ಒಂದು 22 ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಇಟ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಷ್ಟು ಇದನ್ನು ನೀವು ಹಾಕೋಬೋದು. ನಮಗೆ 24-25 ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಕಮ್ಮಿ ಬೇಕಂತ ಹೇಳಿದ್ರೆ ಒಂದೆರಡು ಮೂರು ಹಾಕ್ಕೊಂಡು ಸಾಕು. ಇಷ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ಇದ್ರ ಜೊತೆ ಗಟ್ಟಿಯಾಗಿ ಬೇಕು ಅಂತ ಹೇಳಿದ್ರೆ ನಾವು ಒಂದು ಸ್ವಲ್ಪ ಸಾರೇನಾರ ಗಟ್ಟಿಯಾಗಿ ಬೇಕು ಅಂದರೆ ಹುರುಗಡ್ಲೆನಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಅಕ್ಕಿ ನೆನೆಸಿಟ್ಬಿಟ್ಟಾದರೂ ಹಾಕ್ಕೋಬೋದು. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಇವಾಗ ರುಬ್ಕೊಬಿಡಬೇಕು. ಜೊತೆಗೆ ನಾವು ಅದಕ್ಕೆ ಸೋರೆಕಾಯಿ ಕೂಡ ಅದರ ಒಟ್ಟಿಗೆ ನಾವು ಹಾಕ್ಕೋಬೋದು. ಸೋರೆಕಾಯಿ ಹಾಕ್ಕೋಬೋದು, ಸೌತೆಕಾಯಿ ಹಾಕ್ಕೋಬೋದು, ಅದು ಇಲ್ಲಾಂದರೆ ಕಡಲೆ ಇದ್ದರೆ ಹುರಿದ್ಬಿಟ್ಟು ಅದನ್ನು ಹಾಕ್ಕೋಬೋದು. ಇದರಲ್ಲಿ ಯಾವುದಾದ್ರೂ ಬೇಕಾದರೂ ಅದನ್ನು ನಾವು ಸಾಂಬಾರಿಗೆ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಹಾಕ್ತಾ ಇದ್ದೀನಿ. ಫಸ್ಟ್ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ತಿದ್ದೀನಿ, ಮತ್ತು ಈರುಳ್ಳಿ, ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿ ಒಗ್ಗರಣೆ ಹಾಕಿ ಆ ಕಾಯನ್ನೆಲ್ಲ ಹೆಚ್ಕೊಂಡಿದ್ದೀನಲ್ಲ, ಇವಾಗ ಆ ಕಾಯನ್ನ ಫಸ್ಟ್ ಹೈದಕ್ಕಿಂತ ಬೇಯಕ್ಕೆ ಹಾಕ್ತಾ ಇದ್ದೀನಿ. ಅದರಿಂದ ಒಂದು ಕುದಿ ಅಕ್ಕಿ ಒಂದು ಸ್ವಲ್ಪ ಬೆಂದಿದ ತಕ್ಷಣ ಒಂದು ಲೋಟ. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಹಾಕಿದ್ಮೇಲೆ ಇವಾಗ ಕಾಯಿ ಹಾಕಿದ್ದೀನಿ. ಕಾಯಿನ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು, ಆಮೇಲೆ ಖಾರ ರುಬ್ಬಿ ಇದಕ್ಕೆ ಹಾಕ್ಕೊಂಡು. ನೋಡಿ ಫ್ರೆಂಡ್ಸ್, ಇದು ಕಾಯೆಲ್ಲ ಬೆಂದಿದೆ. ಇವಾಗ ತೆಂಗಿನಕಾಯಿ ಅದೆಲ್ಲ ರುಬ್ಕೊಂಡಿದ್ದೀನಿ, ಅವಾಗ ಮಸಾಲೆ ತೋರಿಸಿದ್ದು ಇದಕ್ಕೆ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಬೇಯಿಸ್ಕೊಂಡು ಒಂದು ಕುದಿ ಹತ್ತಿದ ತಕ್ಷಣನೇ ಮೊಸರು ಹಾಕಿ ಇಳಿಸ್ಕೊಂಡಿರ್ಬೇಕು. ನೋಡಿ, ಒಂದು ಬಟ್ಟಲು ಇವಾಗ ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ. ಅದು ಹುಳಿ ಬಂದಿರಬೇಕು ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಇದು ಗಟ್ಟಿ ಮೊಸರು ಹಾಕಿರೋದ್ರಿಂದ ಈಗ ಸ್ವಲ್ಪ ಸಾಂಬಾರು ಕುದಿತಾ ಇದೆಲ್ಲ ಒಳ್ಳೆ ಪನ್ನೀರ್ ಥರ ಆಗುತ್ತೆ. ಒಂದು ಕುದಿ ಹತ್ತಿದ್ರೆ ಸಾಕು, ಮೊಸರು ಜಾಸ್ತಿ ಕುದಿಸ್ಬಾರ್ದು. ಮೊಸರು ಹಾಕಿದ್ಮೇಲೆ ಇಳಿಸ್ಕೊಂಡ್ಬಿಡೋದು. ಮುದ್ದೆ ಸಾಂಬಾರು ಊಟ ರೆಡಿ. ನಿಮ್ಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹೊಸದ್ರಾದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ.